ನಮಸ್ಕಾರ. ನಮ್ಮ ಸಿನಿ ಕುಟುಂಬ ಸಂಸಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಕುಮಾರಿ ಸೋನಾ ಮಸೂರಿ. ಮೊದಲಿಗೆ ನಿಮ್ ನಿಮ್ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಅಭಿಮಾನಿಗಳೇ, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಾನು ನಟ ಭಯಂಕರ ಪರಮೇಶ್ವರ ಪಾರ್ವತಿಯ ಗಂಡ. ನಮಸ್ಕಾರ, ನಾನು ಪಾರ್ವತಿ, ಪತಿ ಪರಮೇಶ್ವರನ ಪತ್ನಿ. ನನ್ನ ಹೆಸರು ಸುಬ್ರಹ್ಮಣ್ಯ ಶುಭು. ಹುಬ್ಬಳ್ಳಿ ಹುಳಿ ಮುಟ್ಟಿದ್ರ ಬಲಿ, ನಾವು ಇದವ್ರಿಗೆ ಬಹಳ ಹತ್ರ, ಇನ್ನೂ ಸಿಕ್ಕಿಲ್ಲ ಮದುವೆ ಚತ್ರ. ತರಲೆ ಸುಬ್ಬ, ಇದು ಇಂಟರ್ವ್ಯೂ ಕಣು, ಸ್ವಲ್ಪ ಸರಿಯಾಗಿ ಮಾತಾಡು. ನಾನು ಇದೇ ಮನೆ ಹುಡುಗಿ ವೇದ, ಫ್ರಮ್ ರೇಡಿಯೋ ನಾದ. ನಾನೇ ರೇಡಿಯೋ ಚಾಕಿ, ಚಾಕಿ ಅಂತೂ ಆಗಿದ್ದೀನಿ, ಆದ್ರೆ ಇನ್ನೂ ರೇಡಿಯೋ ಸಿಕ್ಕಿಲ್ಲ. ನಮಸ್ಕಾರ, ನಾನು ಲಾಯರ್ ಗುಂಡಣ್ಣ. ನಾನು ಪಾರುಗೆ ಫ್ರೆಂಡು, ಗೈಡು, ಫಿಲಾಸಫರ್. ಪಾರುಗೆ ದಿಕ್ಕೇ ತೋಚದೇ ಇದ್ದಾಗ ಅವಳ ಸರಿಯಾದ ದಾರಿ ಕರ್ಕೊಂಡು ಹೋಗಕ್ಕೆ ಅಂತಾನೆ ಆ ಭಗವಂತ ನನ್ನ ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ್ದಾನೆ. ನಾನು ವೈಶಾಲಿ, ನನ್ನ ಗ್ರಹಚಾರ ತಪ್ಪಿ ಇವ್ರನ್ನ ಮದ್ವೆ ಆದೆ. ತುಂಬಾ ಸಂತೋಷ. ಈಗ ನಾನು ನಿಮ್ ಮುಂದೆ ಕೆಲವು ಪ್ರಶ್ನೆಗಳನ್ನ ಇಡ್ತಾ ಇದ್ದೀನಿ. ನಮ್ಮ ವೀಕ್ಷಕರು ನಿಮ್ ಜೀವನದ ಮಧುರವಾದ ಕ್ಷಣಗಳನ್ನ, ಪ್ರೀತಿಯ ಸಂದರ್ಭಗಳನ್ನ ತಿಳ್ಕೋಬೇಕು ಅಂತ ಇಷ್ಟಪಟ್ಟಿದ್ದಾರೆ. ನೀವ್ ಒಂದ್ಸಲ ಚಪ್ಪಾಳೆ ತಟ್ಟಿದ್ರೆ ನನ್ ಕಾರ್ಯಕ್ರಮ ಶುರು ಮಾಡ್ತೀನಿ. ಮೊದಲನೇದಾಗಿ ಒಂದ್ ಪ್ರಶ್ನೆ, ಪರಮೇಶ್ವರ್ ಅವರೇ, ನೀವು ಪಾರ್ವತಿ ಅವ್ರನ್ನ ಯಾಕೆ ಮದ್ವೆ ಆದ್ರಿ? ಬ್ರೇಕ್ ಫೇಲ್ ಆದ್ಲ ಅದ್ರಿ, ಯಾವ ಮರ ಬುದ್ಧತೆ ಅಂತ ಹೇಳಕ್ ಆಗತ್ತ? ನೀವೇನು? ನಾನು ಆರಾಮ. ಅಂದ್ರೆ ನಾನು ಬ್ರೇಕ್ ಫೇಲ್ ಆದ್ಲಾರಿನಾ? ಕ್ಷಮಿಸಿ ಪಾರ್ವತಿ ಅವರೇ, ನಿಮ್ ಸರ್ದಿ ಬಂದಾಗ ನೀವು ಮಾತಾಡಿ. ಮಿಸ್ಟರ್ ಪರಮೇಶ್ವರ್ ಅವರೇ, ನೀವು ಮದ್ವೆ ಮುಂಚೆ ಸಂತೋಷವಾಗಿದ್ರಾ ಅಥವಾ ಈಗ ಸಂತೋಷವಾಗಿದ್ದೀರಾ? ದಾರಿದೀಪ ನೋಡಿ ಮೇಡಮ್, ನೋಡಿ, ನೀವ್ ಯಾರಿಗೂ ಏನು ಕೇಳೋ ಹಾಗಿಲ್ಲ, ಯಾರು ಏನು ಹೇಳೋ ಹಾಗೂ ಇಲ್ಲ, ನೀವೇ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ನಾನು ಮದ್ವೆ ಮುಂಚೆ ಸುಖವಾಗಿದ್ನ, ಮದ್ವೆ ಆದ್ಮೇಲೆ ಸುಖವಾಗಿದ್ನ ಅನ್ನೋ ಪ್ರಶ್ನೆನ ಹೆಂಡತಿ ಮುಂದೆನೆ ಕೇಳಿದ್ರೆ ಉತ್ತರ ಕೊಡೋದು ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಸುಳ್ಳು ಹೇಳಕ್ಕೆ ಮನಸ್ಸೊಪ್ತಿಲ್ಲ, ಸತ್ಯ ಹೇಳಿದ್ರೆ ಸಂಸಾರ ಒಡೆದೋಗತ್ತೆ. ಇಲ್ಲ, ಇದು ಸತ್ಯನ ಬಿಚ್ಚಿಡೋ ಪ್ರೋಗ್ರಾಮ್, ಅದಕ್ಕೆ ನೀವು ಸತ್ಯವನ್ನೇ ಹೇಳಬೇಕು. ಬ್ಯಾಚ್ ಬ್ಯಾಕಲ್ಲಿ ನಾನು ತುಂಬ ಚೆನ್ನಾಗಿದ್ದೆ. ಬ್ಯಾಚುಲರ್ಸ್ ಲೈಫ್ ಅಂದರೆ ಬಂಗಾರದ ಲೈಫು ಮೇಡಮ್. ಹೊಟ್ಟೆ ತುಂಬಿದ ಹಕ್ಕಿ ಆಕಾಶಕ್ಕೆ ಹಾರದ ಹಕ್ಕಿ. ಏನೋ ಪರಮ ಒಳ್ಳೆ ಮೋಟ್ಲ್ ಇದೆಯಾ? ನಮ್ಗೇನಾಯ್ತಲೇ ಆರು ಸಹ ನಾಂಕೇನ ಮಾಡಿದೀವಿ ಸಂಖ್ಯೆನ ಬ್ಯಾಚುಲರ್ ಸಿಕ್ಕಣ ಕಮಾಂಡ್ ಡ್ಯಾನ್ಸ್ ನಂಗೆ ಮೂಡಿಲ್ಲಪ್ಪ. ಹಳ್ಳಿ ಹುಡುಗಿ ಲವ್ ಮಾಡೋದ್ರಲ್ಲಿ ಯೋಚನೆ ಮಾಡಬಾರ್ದು ಕಣ, ಮದುವೆ ಆಗತ್ತೆ. ನೀ ಮತ್ತೆ ಮಾವನ್ಗೆ ಗುಂಡಣ್ಣ ಗ್ರೇಟ್ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ನೀನು ಇನ್ನು ಎಷ್ಟು ದಿನ ಬ್ರಹ್ಮಚಾರಿ ಆಗಿರ್ತಿ ಅಂತ ನೋಡ್ತೀನಿ ಕಣ. ಜೀವನದ ಜಿಗುಪ್ಸೆ ಆದವರು ಕೆರೆಗೆ ಹಾರ್ತಾರೆ, ಇಲ್ಲ ವಿಷ ಕೊಟ್ಟು ಸಾಯ್ತಾರೆ. ಎರಡೂ ಮಾಡೋಕ್ಕಾಗದೇ ಇರೋರು ನಿನ್ನ ಥರ ಮದುವೆ ಆಗ್ಬಿಡ್ತಾರೆ. ಮದುವೆ ಏನೋ ಸ್ಲೋ ಪಾಯ್ಸನ್. ನೀನೇ ತಾನೇ ವೈಶಾಲಿನ ನನಗೆ ರೆಕಮೆಂಡ್ ಮಾಡಿದ್ದು. ಬಂದರು ನೋಡು ಬಾಗಿಲು ತೆಗಿ. ಹಾಂ ಅಲ್ಲಪ್ಪ, ಬಾಗಿಲು ತೆಗಿಲಿಲ್ಲ ಅಂದ್ರೆ ಬಾಗಿಲು ನೋಡ್ಕೊಂಡು ಒಳಗೆ ಬಂದ್ಬಿಡ್ತಾರ? ನಮಸ್ಕಾರ ರೀ ಅಪ್ಪ, ಮೈಸೆಲ್ಫ್ ಕುಲಕರ್ಣಿ, ಚಾರುಕೇಶ್ ಕುಲಕರ್ಣಿ. ಬನ್ನಿ ಸರ್, ಒಳಗಡೆ ಬನ್ನಿ. ಸರ್ ಅದೇ ಕೇಸ್ ಇದೆ ಅಂತ ಹೇಳಿದ್ರಲ್ಲ. ಬಂದಿದ್ದೀನೋ ತಮ್ಮ. ಇದೇನ ಕೇಸು? ಇದೆಲ್ಲ ಕೇಸು, ಹೊಡೆದಾಟದ ಕೇಸು, ಆಮೇಲೆ ಹೇಳ್ತೀನಿ. ಸರ್ ಇವರು ನಿಮ್ಮ ತಂಗಿನ? ನನ್ನ ತಂಗಿಯಲ್ಲೋ ತವ, ನನ್ನ ಮಗಳು. ಸುಳ್ಳು ಹೇಳ್ಬೇಡಿ ಸರ್, ನಿಮ್ಮ ಮುಖಕ್ಕೂ ಅವ್ರ ಮುಖಕ್ಕೂ ಒಂದೇ ಥರ ಹೋಲಿಕೆ ಇದೆ. ನಿಮ್ಮ ತಂಗಿನೇ ಇರಬೇಕು. ಯಾಕಪ್ಪ ತಮ್ಮ, ನನಗಿಲ್ದ್ರೆ ಅನುಮಾನ ನಿನಗೆ ಯಾಕ? ನಾನು ಇವ್ರ ತಂಗಿ ಅಲ್ಲ, ಇವ್ರು ನನ್ನ ಪಪ್ಪು. ಕಳ್ಳೆ ಪಪ್ಪ ಅಲ್ಲ, ಡ್ಯಾಡಿ ಪಪ್ಪು. ಏನಪ್ಪ ತಮ್ಮ, ಈಗಲಾದರೂ ಅರ್ಥ ಆಯ್ತ? ನಾನು ಸುಬ್ರಹ್ಮಣ್ಯ ಶುಭ್, ನಮ್ಮ ಅಪ್ಪನ ಕಸಿನ ತಮ್ಮ. ಈಗ ಬೇಕಿತ್ತಾನ ಇದ ನೋಡಪ್ಪ, ಲಾಯರ್ ಗುಂಡಣ್ಣ. ನಾನು ಇನ್ನೂ ಜೂನಿಯರ್ ಸರ್. ಎಳೆಗರು ಎತ್ತಾಗದೆ ಜೂನಿಯರ್ ಸೀನಿಯರ್ ಆಗದೆ ವಿಷಯ ನಿನ್ ಕಡಿಮೆ ಇರಲಿ. ಇವನು ಯಾರು ಮಂಗ್ಯ ಸರ್? ಇವನು ನನ್ನ ಪರಮ ಮಿತ್ರ, ನಟ ಭಯಂಕರ ಪರಮೇಶ್ವರ. ಸಿನಿಮಾ ಸೀರಿಯಲ್ ಎಲ್ಲ ಆಕ್ಟ್ ಮಾಡ್ತಾ ಇರ್ತಾನೆ, ಫ್ರೀ ಇದ್ದಾಗ ಅಡುಗೆ ಮಾಡ್ತಾನೆ. ಇಂಥ ಹುಡುಗ ನಮ್ಮ ಸೀಮೆಲೇ ಸಿಗಲ್ಲ ಸರ್. ಹೌದು, ಮಾಲ್ ಖರ್ಚಾಗಿಂತ ಮೊದಲು ಎಲ್ಲರೂ ಹಿಂಗ ಹೇಳ್ತಾರೆ. ನಮ್ಮಪ್ಪನು ನನ್ನ ಬಗ್ಗೆ ಹಿಂಗೆ ಹೇಳಿದ್ದ, ಅದಕ್ಕ ನಂಗೆ ಲಗ್ನ ಆತು. ಸರ್ ನಾನು ನಿಜವಾಗ್ಲೂ ಆ್ಯಕ್ಟ್ ಮಾಡ್ತೀನಿ. ಹೌದೇನ? ನುಗ್ಗಿಕಾಯಿ ಕತೆ ಇದ್ದೀನಿ, ನೀ ಎಂತ ಪಾತ್ರ ಮಾಡ್ತೀವ?
ಏ ಬಾರು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಪಪ್ಪು ನಾ ಹೋಟ್ಲಿಗೆ ಬರಂಗಿಲ್ಲ, ನಾನು ಈ ನುಗ್ಗಿಕಾಗಿ ಯಾಕೆ ತ್ರಾಸ್ ಕೊಡ್ಬೇಕು? ಚಾಕೋರೆ ನಾವೆಲ್ಲರೂ ಇಲ್ಲೇ ಸೇರಿ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಉಳಿತೈತೆ ಅಂದ್ರೆ ಯಾರು ಬೇಡ ಅಂತ ಹೌದಮ್ಮ? ಅಡುಗೆ ಮಾಡಕ್ಕೆ ಬರ್ತದನ್ನೇ ನಾನಿದ್ದೀನಲ್ಲ ಕುಕ್ಕು. ನೋಡುವ ಮಗಳೇ, ಗಂಡಸರು ಅಡುಗೆ ಮಾಡೋಕ್ಕೆ ಹೋಗ್ಯಾರೆ, ನೀನು ಬರೀ ಊಟ ಮಾಡೋಕ್ಕೆ ಸಹಾಯ ಮಾಡಿದ್ರೆ ಆಗೋಂಗಿಲ್ಲ, ಅಡುಗೆ ಮಾಡೋಕ್ಕೂ ಸಹಾಯ ಮಾಡ್ಬೇಕು. ನೋಡಪ್ಪ ಯಶಿನ್ ಬಗ್ಗೆ ಮಾತಾಡಕಂತ ಬಂದಿ, ಮತ್ತೇನ್ ಮಾತಾಡುವಲ್ಲಿ? ನೋಡೋ ತಮ್ಮ, ನನಗೆ ಲಾಯರ್ ಹತ್ರ 10 ನಿಮಿಷ ಮಾತಾಡೋದೈತಿ, ನೀವೆಲ್ಲ ಊಟ ಮಾಡಿ ಮೊಕ್ಕೋರಿ, ಆಗ ಮಾತಾಡ್ತೀನಿ. ಪಲ್ಯ ಮಾಡಕ್ಕೆ ನೀವು ಇದನ್ನ ತಿಂತೀರಿ? ಇದ್ರ ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ಇದರಿಂದ ಗೋಬಿ ಮಂಚೂರಿ ಅಂತ ಮಾಡ್ತಾರೆ, ಗೋಬಿ ಶತಮಾನದ ಆವಿಷ್ಕಾರ. ಪ್ರಪಂಚದಲ್ಲಿ ಇದನ್ನ ತಿಂದೇ ಇರೋ ಮನುಷ್ಯನೇ ಇಲ್ಲ. ಈ ಹೂಕೋಸ್ಗೆ ಔಷಧಿ ಬಾಳ ಹೊಡೆದಿರ್ತಾರೆ, ಇದನ್ನ ತಿನ್ನಬಾರ್ದು. ಆದ್ರೆ ಎಲ್ಲೂ ತಿಂತಾರಲ್ಲ. ನೀವು ತಿನ್ನಬಾರ್ದು ಅಂದ್ರೆ ತಿನ್ನಬಾರ್ದು, ಕತ್ತಿಗಳು ತಿಂತಾವ್ ನೀವು. ಬೇಡ ಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲ. ಚೀಚಿ, ಟೊಮ್ಯಾಟೊ ತಗೊಳಕತ್ತೀರಿ? ಹ್ಯಾಬ್ರಿಡ್ ಟೊಮ್ಯಾಟೊ ಒಳಗೆ ಏನ್ರಿ ರುಚಿ ಇರ್ತೈತಿ, ಜವಾರಿ ತಿನ್ಬೇಕು. ಹೌದು, ನಾಟಿ ಯಾವಾಗ್ಲೂ ರುಚಿ ಜಾಸ್ತಿ. ನಾಟಿ ಟೊಮ್ಯಾಟೊ, ನಾಟಿ ಹೀರೆಕಾಯಿ, ನಾಟಿ ಕೊಡಿ, ನಾಟಿ ಹುಡುಗಿರು. ಹಂಗೆಲ್ಲ ಮಾತಾಡ್ಬಾರ್ದ್ರಿ, ನಂಗಿನ್ನೂ ಮದುವೆ ಆಗಿಲ್ಲ. ನನಗೂ ಇನ್ನೂ ಮದುವೆ ಆಗಿಲ್ಲ. ಇಲ್ಲಿ ಕೊಡ್ರಿ, ನಾ ಹರ್ಚ್ಕೊಡ್ತೀನಿ. ನಿಮ್ಮ ಮುಖದಲ್ಲಿ ಖುಷಿ ನೋಡಿ ತುಂಬಾ ಸಂತೋಷ ಆಯ್ತು. ಕರ ಹೇಳ, ನೀವು ಖರ್ಚು ಕಟ್ಟಿದ್ದು ಈ ಬೆಳ್ಳಿಗೆ, ನನಗ್ ಚಾಕು ಹತ್ತಿದ್ದು ಈ ಬೆಳ್ಳಿಗೆ. ಇರ್ಲಿ ಬಿಡ್ರಿ, ನೀವ್ ಖರ್ಚು ಕಟ್ಟಿದ್ದಕ್ಕ ಈ ಬೆಳ್ಳು ಆರಾಮ. ಎಲ್ಲಿ ತನಕ ಬಂತು ಅಡಿಗೆ? ಈಗ ತಾನೆ ಅವರೇ ಹಚ್ಚಿದ್ದೆ ಕುಕ್ಕರ್ ಕಾವಿ ಇರಕ್ ಮುಂಚೆ ಬಂದ್ಬಿಟ್ರಿ. ಪಪ್ಪು ಇವ್ರು ನಂಗೆ ಭಾಳ ಸಹಾಯ ಮಾಡಿದ್ರು. ಹೌದವ, ಹುಡುಗಿಯಾರ್ಗ ಹುಡುಗರು ಸಹಾಯ ಮಾಡ ಮಾಡ್ತಾರೆ. ಇವ ಆ ಸಿನಿಮಾದವ ಸ್ವಲ್ಪ ಜಾಸ್ತಿನ ಸಹಾಯ ಮಾಡ್ತಾನ ಜ್ವಾಕಿ ಇಂದಿರ. ಸದ್ಯ ದೂರದಿಂದ ನಿಂತ್ಕೊಂಡು ಮಾತಾಡ್ ಹೊಟ್ಟೋದ್ರು, ಹತ್ರ ಬಂದಿದ್ರೆ ಹೊಡೆದು ಮಾತಾಡ್ಸಿರೋರು. ಅವ್ರು ಯಾಕ್ರಿ ಯಾವಾಗ ಹೊಡೆದು ಮಾತಾಡ್ತಾರೆ? ಅವರು ತಬಲಾ ಕಲೀಲಿಕ್ಕೆತ್ತಾರ? ಇದು ತಬಲಾ ಇಟ್ಟಿದ್ದಂಗಿಲ್ಲ ರೀ, ಸೌದೆ ಕೊಡಿಯೋ ಕೊಡ್ಲಿ ಇಟ್ಟಿದ್ದಾಗಿದೆ. ಅವ್ರಿಗೆ ಆಸ್ಪತ್ರೆಗೆ ತೋರಿಸಿ, ಮನೋರೋಗ ಇದ್ರು. ನಮ್ಮ ಪಪ್ಪುನೇ ದೊಡ್ಡ ಡಾಕ್ಟ್ರು, ಹುಬ್ಳಿ ಒಳಗೆ ಎಷ್ಟೋ ಮಂದಿಗೆ ಮನೋರೋಗ ಕಡಿಮೆ ಮಾಡ್ಯಾರ. ನನಗೆ ಮನೋರೋಗ ಬಂದ್ರೆ ನಮ್ಮ ಪಪ್ಪುನ ಕಡಿಮೆ ಮಾಡ್ತಾರೆ ಬಿಡ್ರಿ. ಪಾರ್ವತಿ ಅವ್ರೆ, ಪಾರ್ವತಿ ಅವ್ರೆ ಹೇಳಿ, ನನಗೇನೋ ಒಂಥರ ಆಗ್ತದ್ರಿ. ನನಗೂ ಏನೋ ಎರಡೆರಡು ಥರ ಆಗ್ಲಿಕ್ಕತ್ತೈತ್ರಿ. ಹಂಗಿದ್ರೆ ಈ ಮೂರು ಒಂದೇ. ಪಾರ್ವತಿಯವ್ರೆ, ಇವನೇನು ನಿಮ್ ಬಾಡಿ ಗಾಡೇನ್ರಿ? ಹೌದ್ರಿ, ನಾ ನಮ್ಮ ಅಕ್ಕಗೆ ಬಾಡಿ ಗಾಡೆ. ನಮ್ಮ ಊರಾಗಿನ ಹುಡುಗರಿಗೆಲ್ಲ ನಮ್ಮ ಮಕ್ಕಳ ಮೇಲೆ ಕಣ್ಣು ಬಿದ್ದೈತಿ. ನಮ್ಮ ಮಕ್ಕಳಿಗೆ ಯಾರು ಲೈನ್ ಹೊಡಿಬಾರ್ದೆ ಬಾಕ ಹೋಗೋಣ. ಪಾರ್ವತಿಯವ್ರೆ, ಎಣ್ಣೆ ಕಾದಿದೆ ಮೊಗ್ಗರಣೆ ನಿಮ್ದು ಅಂತೂ ಲವ್ ಅಟ್ ಫಸ್ಟ್ ಸೈಟ್ ಅನ್ನಿ. ಸೈಟೋ ಬಿಲ್ಡಿಂಗೋ ಗೊತ್ತಿಲ್ಲ ರೀ, ಒಟ್ಟಿನಲ್ಲಿ ಪಾರು ಬುಟ್ಟಿಗೆ ನಾನೇ ಬಿದ್ದೆ. ಫಸ್ಟ್ ಗಾಳ ಹಾಕಿದ ಅವ್ರಾ? ನಾನಲ್ಲಪ್ಪ, ಇವರು. ಮುಂದೆ ಲವ್ ಹ್ಯಾಂಗ್ ಡೆವಲಪ್ ಆಯ್ತು ಅಂತ ಹೇಳ್ತೀರಾ? ಬೆಣ್ಣೆ ಕರಗಕ್ಕೆ ಶುರು ಮಾಡಿದ್ಮೇಲೆ ತುಂಬ ಹೊತ್ತು ಬೇಕಾಗಲ್ಲ ರೀ, ಕರಗಿ ನೀರಾಗಿ ಹರಿದೋಗ್ಬಿಡುತ್ತೆ. ಅಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸ್ಬಿಟ್ಟೆ. ಅಡುಗೆ ಆದಮೇಲೆ? ಊಟ ಆಯಿತು. ಊಟ ಆದಮೇಲೆ? ಊಟ ಆಗ್ತಿದ್ದ ಹಾಗೆ ನಮ್ಮ ಚಾಕು ಮಾವ ಅದೇನು ಪ್ಲ್ಯಾನ್ ಮಾಡಿದ್ರು ಏನೋ, ತುಳ್ನ ಊರೆಲ್ಲ ಸುತ್ತಿಸ್ಕೊಂಬ ಅಂತ ಕಳಿಸಿದ್ರು. ನೀವಿದ್ರೆ ಊರು ಸುತ್ತಕ್ಕೆ ಅಂತ ಹೋದ್ರ? ಅಯ್ಯ, ಆ ಭಾಗ್ಯ ನನಗೆ ಅಲ್ಲಿಂದ ಬರಬೇಕು. ಬಸವನಿಂದ ಬಾಲ ಅಂತ ಒಬ್ರು ಬಂದೇ ಬಿಟ್ರು. ಯಾರು? ತಮ್ಮ. ಗಾಳಿ ಚೆನ್ನಾಗಿ ಬೀಸ್ತದೆ ಅಲ್ಲ ನಮ್ಮ ಹುಬ್ಬಳ್ಳಾಗ? ಇದಕ್ಕಿಂತ ಜೋರ್ ಬೀಸ್ತದ್ರಿ. ನಿಮ್ಗೆ ವಾಕಿಂಗ್ ಅಂದ್ರೆ ಇಷ್ಟನ? ನಮ್ ಕಾಲ್ ನಾವು ನಡೀದ್ ಅಂದ್ರೆ ಬಹಳ ತ್ರಾಸ ಆಕತ್ರಿ. ನೋಡ್ತಾ ಇದ್ರೆ ಹಾಡ್ ಹೇಳಕ್ ಮುಂಚಿದೆ. ಕೈಯಾಗ ಒಂದ್ ಗಂಗಾಳ ಹಿಡ್ಕೋರಿ, ಹಾಗಾಗ ಆಡೋರೆಲ್ಲಾರು ಬಿಕ್ಸಿದ್ರೆ. ನಾನ್ ಹೇಳಿದ್ದು ನಿಮ್ಮ ಅಕ್ಕನಿಗೆ. ನೀವೆಲ್ಲ ಮಾತು ನನಗೆ ಹೇಳ್ಬೇಕ್ರಿ, ಆಮೇಲೆ ನಾನ್ ಮಕ್ಕ ಹೇಳ್ತೇನ್ರಿ. ಏನಾದಕ್ಕ ಸುಬ್ಬು, ಆ ಹೂ ಎಷ್ಟ್ ಚಂದೈತಲ್ಲ? ಏ ಬಾಳ ಚಂದೈತಿ, ಆದ್ರೆ ಕೈ ಸಿಗಂಗಿಲ್ಲ.
ಸುಬ್ಬನಿಗೆ ಆ ಹೂ ಬೇಕು. ಆ ಹೂ ತಂದು ಕೊಡು ಗಂಡಸಂದ್ರ ಭೀಮ ಒಬ್ಬನೆ. ದ್ರೌಪದಿ ಸೌಗಂಧಿಕ ಪುಷ್ಪ ಕೇಳಿದಕ್ಕೆ ಭೀಮ ತಂದು ಕೊಟ್ಟ. ನಮ್ಮ ಅಜ್ಜಿ ಹೇಳ್ತಿದ್ಲೆ, ಸುಬ್ಬು ಯಾರು ಅಂತ ಗೊತ್ತಿರಿದ್ರೆ ಹೇಳು. ಇಲ್ಲಿ ಯಾರು ಇಲ್ಲಲ್ಲ ಅಕ್ಕ. ನಾನು ಇದೀನಲ್ಲ. ಅಯ್ಯ ನಂಗೆ ಗೊತ್ತೇ ಇರಲಿಲ್ಲ ನೋಡ್ರಿ. ನಾನು ಹೂವ ತಗೋಬೇಕು. ನೀವು ಆ ಹೂವ ತಗೊಂಡ್ಬಿಡ್ತೀರಿ ಅಮ್ಮರ. ಏನಂದಪ್ಪ ಮಾಮರೇ? ಮಾಮೋರೇ ಕೆಲಸ ಆಗ್ಬೇಕಂದ್ರೆ ಅಣ್ಣಗಲ್ರಿ. ನಿಮ್ ಕೈಯಾಗ ಕೆಲಸ ಹಾಕೈತೇನ್ರಿ? ತ್ರಾಸ ಆಗ್ಬಾರ್ದು ಅಂತ ಹೇಳ್ದೆ. ಏನು ತ್ರಾಸ ಆಗಕ್ಕಿಲ್ಲ ಬರ್ರಿ, ಹಿಂಗ್ ಹೋಗಿ ಹಂಗ ಬರ್ತೀನಿ. ಏನ್ರಿ ಮಾಮರ ಹಿಂಗ ಹೋಗಿ ಹಿಂಗ್ ಕಿತ್ಕೊಂಡ್ಬರ್ತೇನಂದ್ರಿ? ಹೆಂಗ ಹೋದ್ರೆ ಹಂಗ ಬಂದ್ರಲ್ಲ. ನಾನು ಹಚ್ಚಿಸ್ಕೊಂಬಿಡ್ತ. ನೀವು ಸಿನಿಮಾದವರು ಅಂತೀರಿ, ಸಿನಿಮಾದೊಳಗೆ ಹೀರೋಗಳು ಹುಲಿ ಸಿಂಹಕ್ಕ ಅನ್ಸಂಗಿಲ್ಲ, ನೀವು ನಾಯಿ ಅಂಜಿದ್ರೆ. ಅಕ್ಕ ನಾವು ಮೊನ್ನೆ ನೋಡಿದ ಪಿಕ್ಚರ್ನಾಗ ಹೀರೋ ಹುಲಿ ಮಿಸಿ ಕಿತ್ಕೊಂಬರಂಗಿಲ್ಲ. ಇರ್ಲಿ ಬಿಡು, ನಾನು ಹೋಗಿ ಬರ್ತೀನಿ. ಬ್ಯಾಡಕ್ಕ, ನೀವು ಹೋಗಿ ಕಿತ್ಕೊಂಬಂದ್ರೆ ಮಾಮಾರ ಕಿವ್ಯಾಡ್ ಹೋಗ್ಬೇಕಾಗತ್ತೆ. ಗುದುರು ಕೊಡು ಬಸವಣ್ಣ. ಮಾಮಾರ ಬರ್ರಿ 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 ಮಾಮಾರ ಬರ್ರಿ. ಕಾಲಿಗೆ ಬಿಡ್ರಿ. ಕಾಲಿಗೆ ಬಿಡ್ಬೇಕ? ಕಾಲಿಗೆ ಬಿದ್ರೆ ನೀವು ಬೇಡ್ಕೊಂಡಿದ್ದೆಲ್ಲ ಕಟ್ಟಿಗೆ. ಈಗ ಹೋಗ್ರಿ ಮಾಮಾರ ಕೆಲಸ ಆಕತಿ. ಹೂ ಕಿತ್ಕೊಂಡ್ಬಂದರೆ ನೀವು ಹೂ ಅಂದ್ರೆ ಜೀವನ ಬಿಡ್ತಾರೆ. ನಾನು ತುಂಬಾ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದೀನಿ, ನೀವು ನೋಡಿಲ್ವಾ? ನಮ್ ಪಪ್ಪ ಮನೆ ಕೇಬಲ್ ಹಾಕ್ಸಿಲ್ರಿ. ಅದನ್ನೆಲ್ಲ ನೋಡ್ಬಾರ್ದಂತ್ರಿ. ಅದು ಯಾಕೆ? ಪ್ರೀತಿ ಪ್ರೇಮ ಪ್ರಣಯ ದೃಶ್ಯ ಎಲ್ಲ ಬರ್ತಾವಂತ್ರಿ, ಅದನ್ನೆಲ್ಲ ನೋಡಿದ್ರೆ ಹುಡುಗಿಯರ್ ಕೆಟ್ಟ ಹೋಗ್ತಾರಂತ್ರಿ. ನಾ ಟಿವಿ ನೋಡ್ತಿದ್ದಾರ್ರಿ, ಬಾಜಿಕಿನ ಮನೆಗ ಬಣಕಾರ ಅಂದಿದ್ರಿ, ಅವ್ರಿಗೆ ನಾವು ಚೇರ್ಮನ್ ರೇ ಅಂದಿದ್ದೀರಿ, ಅವ್ರ ಮನೆ ಕೇಬಲ್ ಇತ್ತರಿ, ಟಿವಿ ನೋಡ್ಕೊಂತ ಕುಂದ್ರೆ ಕರೆಂಟ್ ಹೋಗೋಮಟ ಹೇಳ್ತಿದ್ದಿಲ್ರಿ. ಹೌದಾ ಪುತ್ತ? ಪಾಂಡವಂಡ ನಾನು ಎಷ್ಟು ಸೀರಿಯಲ್ ಅಲ್ಲಿ ಐ ಲವ್ ಯು ಅಂತ ಹೇಳ್ಬಿಟ್ಟಿದ್ದೀನಿ, ಆದ್ರೆ ಇಲ್ಲಿ ಐ ಲವ್ ಯು ಅಂತ ಹೇಳಕ್ ಧೈರ್ಯ ಅದೇ ಬರ್ತಿಲ್ವೇ? ಅದೇನ್ ಹೇಳ್ಬೇಕನ್ನಾಕತ್ತೀರಿ ಹೇಳ್ರಿ. ಐಸ್ ಕ್ರೀಮ್ ಏನ್ರಿ ಮಾಮರ ತಂಬರಿ ತಿಂತೇವಿ. ಐವತ್ತು ರೂಪಾಯಿ ಕೊಡ್ಬೇಕನ್ನಾಕತ್ತೀರಿ ಅಕ್ಕ ಇಸ್ಕೊಂತ. ನೀವ್ಯಾಣಂದ್ರೆ ಅವ್ರ ಮನಸ್ಸಿ ಬೇಜಾರಂಗೇನೆ, ಪ್ರೀತಿಯಿಂದ ಕೊಡೋ ತರ ಇಸ್ಕೋಬೇಕೆ. ನೀವ್ ಒಳ್ಳೆ ಅಂದ್ರೆ ಅವ್ಳು ನಾನೇ ಇಸ್ಕೊಂತೀನಿ. ಕಂಕನಂಗಿಲ್ಲ ಹೆಣ್ಮಕ್ಳಿಗೆ ಹೊಡಿತೀನಿ, ಬಾಯಾಗ ಒಂದ್ ಹಾಕೊಂಡು ಹೇಳಿ ಸುಡ್ಲಿ. ಇನ್ನೊಂದ್ಸಲ ನಂಗೇನ ಡಿಕ್ಕಿ ಹೊಡೆದ್ರೆ ಸೈಕಲ್ ಬಿಡ್ತೀನಿ ಮಗನ. ಬರೀ ಹೇಳಿದ್ ನೋಡಕ್ಕ. ಏಯ್ ಬುಚ್ಚಲೈ, ಏನಂದೆ? ನಂಗೆ ಬೈತಿ? ಏನ್ ಮಾಡ್ತೀನಿ ಗೊತ್ತಾ? ನಿನ್ನ ಏನ್ ಮಾಡ್ತೀನಿ, ನಮ್ಮ ಮಾಮರ ಅದಾರೆ, ಜಾಸ್ತಿ ಮಾತಾಡಿದ್ರೆ ಕೈಕಾಲು ಮುರಿದು ಬಿಡ್ತಾರೆ. ಮಾಮರ ಯಾಕ್ರಿ ಸುಂದಿರಿ, ಹೋಗ್ ಹೊಡೀರಿ. ಹೋಗ್ಲಿ ಬಿಡಿ ಜಗಳ. ಏಯ್ ಇನ್ ಸದ್ಯ ಬೈ ಬೈತೀನಿ. ಏನ್ ಮಾಡ್ತೀನಿ ಮಂಗ್ಯ? ಹೆಣ್ಣು ಮಕ್ಳು ಹೊಡಿತೇನ ನೀರ ಮುಗಿತಾನೆ. ಲೈ ಮುಗೀತ, ಇನ್ನೊಂದ್ಸಲ ಹಿಂಗೆ ಮಾಬೇಡ. ಏಯ್ ಎಷ್ಟು ಪಡ್ದೆ? 22. ನೀನು 22ಕ್ಕೆ 2? ಏನು ಸಂತೋಷ ಪಡೋ, ಮೂಳೆ ಮುರಿದಿಲ್ಲ. ತುಂಬಾ ನೋವಾಗ್ತಿದೆ ಕಣೋ, ನಿನ್ ಸಂತೋಷ ಎಲ್ಲಿ ಪಡ್ಲಿ? ಅವನು ಹೊಡೆದು ಎರಡೆರಡು ಹೊಡೆದಕ್ಕೆ ತತ್ತರಿಸೋಗುತ್ತೆ. ನೀನು ನೆಲಕ್ಕೆ ಬೀಳಬಾರ್ದಾಗಿತ್ತು ಕಣ, ತಡಿಯಾಗಿ ನಿಂತೀರ ತಲೆಗೆ ಪೆಟ್ಟು ಬೀಳ್ತಿರ್ಲ. ಇನ್ ಮುಂದೆ ಹೀಗೆಲ್ಲ ಮಾಡ್ಬೇಡಪ್ಪ. ನನ್ನ ಪಾರ್ವತಿ ಅವ್ರಿಗೋಸ್ಕರ ಈ ತರ ಎಷ್ಟು ಏಟ್ ಬೇಕಾದ್ರೂ ತಿಂತೀನಿ ಕಣ. ಪರಮ ರೆಸ್ಟ್ ಮಾಡು, ಬರೋ ಸಿಗದಿರ ಅದಕ್ಕೆಲ್ಲ ಆಸೆ ಪಡಬಾರ್ದು ಕಣ, ಬಿಟ್ಬಿಡ. ಲಾಯರ್ ಸಾಹೇಬ್ರೆ ಸರ್, ಜೂನಿಯರು ಗೆಳೆಯರು ಎತ್ತಾಗದೆ ಜೂನಿಯರ್ ಸೀನಿಯರ್ ಆಗದೆ ಆ ವಿಷಯ ಬಿಡ್ತಮ್ಮ. ನೋಡಪ್ಪ, ನಾನು ನಿನಗ ನನ್ನ ಕೇಸ್ ಕೊಟ್ಟಿನಿ, ನೀ ಆ ಕೇಸ್ ಗೆದ್ದೇ ಗೆಲ್ತೀನೋ ನಂಬಿಕೆ ನನಗೆ ಐತಿ. ನಾ ಬಂದು ಕೆಲಸ ಆತು, ಇವತ್ತು ರಾತ್ರಿ ಗಾಡಿ ಹತ್ತಿ. ಇಷ್ಟು ಬೇಗ ಊರಿಗೆ ಹೋಗ್ತಿದ್ದೀರಾ? ಊರಪ್ಪ, ಹುಬ್ಳಿಯಾಗ ನನ್ನ ಮಗಳಿಗೆ ಒಂದು ಗಂಡು ಬಂದೈತಿ, ಬೆಳಗಾವಿನಾಗ ಒಂದು ಗಂಡೈತಿ, ಧಾರವಾಡದಾಗೂ ಒಂದು ಗಂಡೈತಿ. ಯಾವ ಗಂಡು ಚಲೋ ಅಂತ ನೋಡಿ ನನ್ನ ಮಗಳಿಗೆ ಲಗ್ನ ಮಾಡಬೇಕು ನೋಡು. ಏ ಪರಮ, ಇವರು ಮಗಳಿಗೆ ಮದುವೆ ಮಾಡ್ತಾ ಇದ್ದಾರೆ, ಪಾರ್ವತಿ ಸ್ವಯಂವರ ಅಂತ ರಿಯಾಲಿಟಿ ಶೋ ನಡೆಸ್ತಾ ಇದ್ದಾರ? ಮುಸ್ಲಿಂ ಗಂಡ, ಅವ್ರು ಏನು ಬೇಕಾದ್ರೂ ಮಾಡಲಿ ಕಣ, ಆದರೆ ಪಾರ್ವತಿ ಇಲ್ಲದಿರೋ ಜೀವನನ
ನಾನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕಣ. ಪರಮ, ನೀನು ಅವ್ರನ್ನ ಅಷ್ಟೊಂದು ಲವ್ ಮಾಡ್ತಾ ಇದ್ದಾನ? ಟೈಮ್ ಇಲ್ಲ ಕಣ, ಅಲ್ಲಿ ಕೂತಿದ್ದಾರೆ. ನಿನಗೆ ಗುಂಡಿಗೆ ತಾಕತ್ತು ಅನ್ನೋದಿದ್ರೆ ಹೋಗಿ ಹೇಳ, ಇಲ್ಲ ಅಂದ್ರೆ ಮಾರ್ತೀನಿ. ನಿಮ್ಮ ಹತ್ರ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಕ್ಕಿತ್ತು. ಮಾತಾಡ್ರಿ. ಅದು ಹೇಗೆ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಾದ್ಮೇಲೆ ಹೇಳ್ರಿ, ಆದ್ರೆ ರಾತ್ರಿ ಒಳಗೆ ಹೇಳ್ರಿ, ಯಾಕಂದ್ರೆ ನಾವು ಇವತ್ತು ರಾತ್ರಿ ಊರಿಗೆ ಹೊಂಟೀನಿ. ಅದು ಅದು ನಾನು ನಾನು ಗೊತ್ತಾಯ್ತು ಬಿಡ್ರಿ, ನೀವು ನನ್ನ ಪ್ರೀತಿಸ್ಲಿಕ್ಕತ್ತಿರೋದಲ್ಲ. ನಾನು ಇದನ್ನೇ ಹೇಳ್ಬೇಕು ಅಂತಿದ್ದೆ ರೀ. ನೀವು ನನ್ನ ಲವ್ ಮಾಡಕತ್ತಿರೋದಲ್ಲ ಪಾಂಡುರಂಗ, ನಾನು ಇದನ್ನೇ ಹೇಳ್ಬೇಕು ಅಂತಿದ್ದೆ. ನೀವು ನನ್ನ ಮದುವೆ ಆಗ್ಬೇಕನ್ನಕತ್ತಿರಲ್ಲ? ಶಾಕ್ ಮೇಲೆ ಶಾಕ್ ಕೊಡ್ತಿರಲ್ರಿ. ಹಂಗಂದ್ರೆ ನಮ್ಮ ಪಪ್ಪ ಮೆಚ್ಚುವಂಥ ಕೆಲಸ ಮಾಡ್ರಿ ಪಾಂಡುರಂಗ. ಇವರ ಪಪ್ಪ ಅದು ಏನು ಮಾಡೋದು ಮೆಚ್ತಾನಪ್ಪ ರೀ? ನಿಮಗೆ ಲಗಾಟೆ ಹೊಡ್ಯಕ್ ಬರ್ತದೇನ್ರಿ? ಇಲ್ಲ ಕಣ. ಪಿಕ್ಚರ್ನಾಗ ಮಾಡೋರು ಅಂತೀರಿ, ಲಗಾಟೆ ಹೊಡ್ಯಕ್ ಬರಂಗಿಲ್ಲ ರೀ. ನಿಮ್ಗೆ ನಮ್ಮ ಮಂಜಾನ ಚಲೋ. ಶುಭ ಶುಭ ಅಲ್ಲ, ಸುಬ್ರಹ್ಮಣ್ಯ. ಶುಭ ಅಣ್ಣ ನೀವು ನಮ್ಮ ಹಾಕೋಣ. ಶುಭ ಸುಬ್ರಹ್ಮಣ್ಯ, ನಿಮ್ಮ ದೊಡ್ಡ ಅಂಕಲ್ನ ಹೇಗಪ್ಪ ಖುಷಿ ಪಡಿಸೋದು? ದೊಡ್ಡ ಅಂಕಲ್ ಅಲ್ರಿ, ದೊಡ್ಡಪ್ಪ. ನಿಮ್ಮ ದೊಡ್ಡಪ್ಪನ್ನ ಹೇಗಪ್ಪ ಖುಷಿ ಪಡಿಸೋದು? ಐಡಿಯಾ ಕೊಡಕ್ಕೆ ರೊಕ್ಕ ಖರ್ಚಾಕತಿ. ಮೊದ್ಲಿಂದ ಶುರು ಮಾಡ್ರಿ. ಶುಭ ಸುಬ್ರಹ್ಮಣ್ಯ, ನಿಮ್ಮ ದೊಡ್ಡಪ್ಪನ್ನ ಹೇಗಪ್ಪ ಖುಷಿ ಪಡಿಸೋದು? ಮಂಗ್ಯಾನಂಗೆ ಮಾವಿನ ಗಿಡದಿಂದ ಜೋತ್ ಬಿದ್ದು ಕೆಳಗೆ ಬಿಡ್ರಿ. ಮಂಗಂತರ ಮಾವಿನ ಮರದಿಂದ ಜೋತ್ ಬಿದ್ದು ಕೆಳಗೆ ಬಿಡ್ಬೇಕಾ? ಅದು ನನ್ನ ಕೈಯಲ್ಲಿ ಆಗಲ್ಲ, ಬೇರೆ ಇದ್ರೆ ಹೇಳ. ಹಂಗಂದ್ರೆ ಹುಬ್ಳಿ ಭಾಷೆ ಮಾತಾಡ್ರಿ, ನಮ್ಮ ದೊಡ್ಡಪ್ಪ ಖುಷಿಯಾಗ. ಹೌದಾ? ಹೌದ್ರಿ, ಹುಬ್ಬಳ್ಳಿ ಭಾಷೆ ಮಾತಾಡೋರ್ನ ನಂಬರ್ ಅನ್ಕೊಂಡ್ಬಿಡ್ತಾನೆ. ನನಗೆ ಹೇಳ್ಕೊಡ್ತೀಯ? ಅಷ್ಟೇ, ಎಷ್ಟು ಸರಳೆ. ಹೇಳನ್ರಿ ಅಪ್ಪ, ಈಗ ತಾನ ಹೊರಗಿಂದ ಬಂದಿರಿ, ಬಿಸಿನೀರು ಕಾಯಿಸ್ತೀನಿ, ಜಳಕ ಮಾಡ್ತೀರಣ್ಣ. ಫ್ರೀ ಗೋಣ್ ಹಾಕೋದು ಹಂಗೆ ನಿಂತ್ಬಿಟ್ರಿ. ಚಂದ ಮಾತಾಡಿದ್ಯೋತಮ್ಮ, ನನ್ ಮದುವೆ ಆಗ್ತಾರಂತ. ಏನ ಇವ ನಿನ್ನ ಲಗ್ನ ಅಲ್ಕಣವ? ಇಂಥ ವಚನಿರೋ ಮಾವಂಗ, ಇಂಥ ಕಡ್ಡಿ ಪೈಲವಾನ್ ಅಳಿಯ ಅಂದ್ರ ಮಂದಿ ನಗ್ತಾರೆ. ಅವೆಲ್ಲ ಆಗೋದಿಲ್ಲ, ನೀನಡಿ ಊರ್ಗೆ ಹೋಗೋಣ. ಪಪ್ಪ ಅವ್ರ ಲವ್ ಮಾಡಕತ್ತಾರ. ಲಗ್ನಕ್ಕಿಂತ ಮೊದ್ಲು ಲವ್ ಗಿವು ಅನ್ನೋರ್ನ ಹ್ಯಾಂಗ್ ನಂಬೋದು? ಇಲ್ಲ ಪಪ್ಪ, ನನ್ನ ಸಂಬಂಧ ಜೀವನ ಬಿಡ್ತಾರಂತ. ಹೌದನ? ತವ ಜೀವ ಬಿಡು, ನೋಡೋಣ. ಇದ ಮಾತನ್ನ ಪಾರ್ವತಿ ಹೇಳಿರಿ, ನಾನು ಮಾಡ್ತೇನೆ. ಮಗಳ, ನೀನ್ ಯಾಕ ಹಿಂಗ್ ನಾಚ್ಕೊಳಕತ್ತಿ? ನೀನು ಅವನಿಗೆ ಮನ್ಸು ಕೊಟ್ಟಿಯನ್ನ? ಅದಕ್ಕ ಅವ್ರು ನನ್ನ ಲವ್ ಮಾಡ್ತಾರ, ಅವ್ರು ನನ್ನ ಲಗ್ನ ಆಗ್ತಾರ ಅಂತ ಹೇಳ್ತಿರೋದ ನೋಡಲ. ನನಗೆ ಒಂದು ಅನುಮಾನ. ಏನ್ ಪಕ್ಕೋದು? ಅಲ್ಕಣವ, ಒಂದು ಸಣ್ಣ ರೌಡಿನ ಹೊಡೆದು ಕಳ್ಸಕ್ಕೆ ಆಗಿಲ್ಲ ಇವನ್ ಕೈಯಾಗ, ನಿನ್ನ ಹ್ಯಾಂಗ್ ನೋಡ್ಕೊಂತಾನ? ನಾನು ವ್ಯಾಯಾಮ ಮಾಡಿ ಶಕ್ತಿ ತಗೊಂಡು ಆ ರೌಡಿಗೆ ಮಣ್ಣು ಮುಕ್ಕೊತ್ತೀನಿ ಮಾವಯ್ಯ. ಮಾವಯ್ಯ ಬಿಟ್ಟೆ ನೋಡ, ಇಲ್ಲಿ ತನ ಯಾರು ನನ್ಗ ಮಾವಯ್ಯ ಅಂತ ಕರೆದಿದ್ದಿಲ್ಲ. ನೀನು ಕರೆದ ನಂಗೆ ಭಾಳ ಖುಷಿ ಆಯ್ತು. ಇನ್ನೇನು ಮಾಡಕ್ ಆಗ್ತೈತಿ? ಇಬ್ಬರು ಲಗ್ನ ಮಾಡಿಸೋದ? ಸಾಕ ನಿಲ್ಲಿಸ್ರಪ್ಪ. ನನಗೆ ತುಂಬ ದುಃಖ ಆದಾಗ ನನ್ನ ಆಪ್ತ ಮಿತ್ರರಾದಂಥ ನೀವೆಲ್ಲ ನನ್ನ ಜೊತೆಗೇ ಇದ್ರಿ. ಇದು ಸಾಕ್ಷಿ ಏನು ಹೇಳಿ? ನಾನು ಮದುವೆ ಆಲ್ಬಮ್. ಅಂತೂ ಚಾಕು ಅವ್ರ ಬಗ್ಗೆ, ಪಾರ್ವತಿ ಅವ್ರ ಬಗ್ಗೆ ಗುಂಡಣ್ಣ ಅವ್ರು ಗೊತ್ತಿದ್ರು, ಅವ್ರ ಸಪೋರ್ಟಿಂದ ನಿಮ್ಮ ಮದುವೆ ಆಯ್ತು. ಈ ಗುಂಡಣ್ಣ ಯಾವ ಜನ್ಮದಲ್ಲಿ ನನ್ನ ಶತ್ರು ಆಗಿದ್ದ ಮೇಡಮ್, ಈ ಜನ್ಮದಲ್ಲಿ ಸೇಡ್ ತಿರ್ಸ್ಕೊಂಡಿದ್ದಾರೆ. ಅಬ್ಜೆಕ್ಷನ್ ಮೇಡಮ್, ನರ ನಾನು ಮಾಡಿದ್ದು ಸರಿಯಾಗಿದೆ. ಅದ್ ಹೇಗೆ ಹೇಳ್ತೀರಾ? ಪರಮನ ರೆಕಮೆಂಡೇಶನ್ ಮೇಲೆ ತಾನೆ ನಾನು ವೈಶಾಲಿನ ಮದುವೆ ಆಗಿದ್ದು. ಅಂದ್ರೆ ಇವರು ಹಾಗೇನಾ? ವೈಶಾಲಿ ಅವ್ರ ಗುರು ನನ್ನ ಹೆಂಡತಿ ಶಿಷ್ಯ. ಇನ್ ಪಾಯಿಂಟ್, ವೈಶಾಲಿ ಅವರು ಕೃಷ್ಣನ ತರ ಗೀತೋಪದೇಶ ಮಾಡಿದಾಗ್ಲೆಲ್ಲ ನನ್ನ ಹೆಂಡತಿ ಅರ್ಜುನನ್ ತರ ಶಸ್ತ್ರಾಸ್ತ್ರ ಹಿಡಿದು ನನ್ನ ಹೋರಾಟ ಮಾಡ್ತಾಳೆ. ವೈಶಾಲಿ ಸಿಡುಕಿ ಹಟುವಾದೆ ಅಂತ ಪರಮನ ಗೊತ್ತಿತ್ತು. ನಾನು ಹೊಂಬೆಗೌಡನ ದೊಡ್ಡಿಗೆ ವೈಶಾಲಿನ ನೋಡಕ್ ಹೋದಾಗ ಜೊತೆಗೆ ಪರಮನ ಬಂದಿದ್ದ. ಗೊತ್ತಿದ್ದು ವೈಶಾಲಿನ ಮದುವೆ ಮಾಡಕ ಅಂತ ರೆಕಮೆಂಡ್ ಮಾಡ್ದ. ಆಸ್ ಇಟ್ ಇಸ್ ಇವನು ಮಿತ್ರ ದ್ರೋಹಿ. ಪರಮೇಶ್ವರ್ ಅವರು ಪಾರ್ವತಿ ಅವ್ರನ್ನ ನೋಡಿದಾಗ ನಿಮ್ ಎಂಗೇಜ್ಮೆಂಟ್ ಆಗಿತ್ತು. ಇವರಿಬ್ರು ಮದ್ವೆ ಆಗಕ್ ಮುಂಚೆನೆ ನಿಮಗ್ ಮದ್ವೆ ಆಗಿತ್ತು, ಅದ್ರ ಅನುಭವನೂ ಇತ್ತು. ಹಾಗಿದ್ಮೇಲೆ ಪಾರ್ವತಿ ಅವ್ರನ್ನ ನಿಮ್ ಗೆಳೆಯನ್ಗೆ ಸಜೆಸ್ಟ್ ಮಾಡೋ ಉದ್ದೇಶ? ನಾನೇ ಬಜಾರಿನ ಕಟ್ಕೊಂಡು ಗೋಳಾಡ್ತಾ ಇರ್ಬೇಕಾದ್ರೆ ಅವನಕ್ ನೆಮ್ಮದಿಯಾಗಿರ್ಬೇಕು.